ಆತ್ಮೀಯ ಎಚ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಗಡಿನಾಡು ವಿವಾದ MES ಜಾಲಾಜ್ ಪಾಯಿಜೆ ಮೋಸ್ಟ್ಲಿ ಈ ಚುನಾವಣೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕನ್ನಡಿಗರ ಒಂದು ಮಹತ್ವ ಹೆಚ್ಚಾಗಿದ್ದನ್ನು ಇತ್ತೀಚೆಗೆ ರಿಪೋರ್ಟ್ ಬರ್ತಾ ಇದ್ದಾವೆ ಅಲ್ಲೇ ಇಲ್ಲೇ ಪತ್ರಿಕೆಗಳಲ್ಲಿ. ನಮ್ಮ ಸರ್ವೇಯರು ಹೋಗಿ ನೋಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬಂದು ಖುಷಿ ಪಡುವಂಥ ವಿಷಯ ಏನಪ್ಪಾ ಅಂತಂದ್ರೆ, ಬೆಳಗಾವಿ ಈ ವಿಷಯದಲ್ಲಿ ಇವತ್ತಿನ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ಮುಗಿದೋದ ಅಧ್ಯಾಯ MES ಮೊದಲಿನ ಅಂದರೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ, ಮಹಾರಾಷ್ಟ್ರದಲ್ಲೂ ಕೂಡ ಅಲ್ಲಿಯ ಪ್ರಮುಖ ಪಕ್ಷಗಳು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, NCP ಆಗಿರ್ಬೋದು, ಶಿವಸೇನಾ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಅವರ್ಯಾರೂ ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ದಾದ ಮಾಡ್ತಾ ಇಲ್ಲ. ಯಾಕಂದರೆ ಗಡಿ ಭಾಗಗಳಲ್ಲಿ ಅಂದರೆ ಹೆಚ್ಚು ಕಡಿಮೆ 35-40 ಕ್ಷೇತ್ರಗಳಲ್ಲೇ ಕನ್ನಡಿಗರ ದಬ್ದಬಾ, ಬಾಂಬೆ ಸುತ್ತಮುತ್ತ 2-3 ಜಿಲ್ಲೆಗಳಲ್ಲಿ ಕನ್ನಡಿಗರ ದಬ್ದಬಾ ಜೋರಾಗಿಬಿಟ್ಟದ. ಕನ್ನಡಿಗರ ಕನ್ನಡತನ ಅಲ್ಲಿ ಬೆಳೀತಾ ಇದೆ. ಇದರಿಂದ ಅಲ್ಲಿ ಕನ್ನಡಿಗರು ಖುಷಿಯಾಗಿದ್ದಾರೆ. ಹೀಗಾಗಿ ಕನ್ನಡ ಮತ್ತು ಮರಾಠಿ ಭಾಷೆಗಳ ಜನ ಇವತ್ತು ಒಂದಾಗಿ MES ಒಡೆಯುವ ಒಂದು ಗುಣ ಹೊಳೆದಂಥ ಬ್ರಿಟಿಷ್ ನೀತಿಯ ಗುಣ ಹೊಂದಿದಂಥ MES ದೂರ ಸರಿಸ್ತಾ ಇದ್ದಾರೆ. ಇದು ಬಹಳ ಸಂತೋಷಪಡುವಂಥ ವಿಷಯ. ಇದು ಎಲ್ಲರಿಗೂ ಮನವರಿಕೆ ಆಗಿದೆ. ಎಲ್ಲ ಪಾರ್ಟಿಗಳಿಗೂ MES ಹಿಡ್ಕೊಂಡು ಹೋದ್ರೆ ನಮಗೆ ಭವಿಷ್ಯ ಇಲ್ಲ ಅನ್ನೋದು. ಯಾಕೆಂದರೆ 35-40 ಕ್ಷೇತ್ರಗಳಲ್ಲಿ ಕನ್ನಡಿಗರಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲವೊಂದು 16 ಕ್ಷೇತ್ರಗಳಲ್ಲಿ ಅಥವಾ 20 ಕ್ಷೇತ್ರಗಳಲ್ಲೇ ಅತ್ಯಧಿಕ ಪ್ರಮಾಣದಲ್ಲಿ ಕನ್ನಡಿಗರು ಇರೋದರಿಂದ 60% ಅಬೌವ್ ಕನ್ನಡಿಗರು ಅಲ್ಲಿ ಒಂದು ಪರಿಣಾಮ ಬೀರೋದರಿಂದಾಗಿ ಈ ರಾಜಕೀಯ ಪಕ್ಷಗಳು, ಯಾವ ರಾಜಕೀಯ ಪಕ್ಷಗಳು ಒಡಕನ್ನು ಉಂಟು ಮಾಡಿ ತಮ್ಮ ಬೇಡೆಯನ್ನು ಬೇಯಿಸಿಕೊಳ್ತಾ ಇದ್ದವೋ ಆ ಪಕ್ಷಗಳು ಇವತ್ತು ಅದನ್ನು ಹಿಂಸರಿಯುವಂಥ ಅನಿವಾರ್ಯತೆ ಬಂದಿದ್ದವು. ಯಾಕಂದರೆ ಕಾಲ ಯಾರ ಮನೆ ಮಾತು ಕೇಳೋದಿಲ್ಲರಿ. ಸಮಯ ಅನ್ನುವಂಥದ್ದು ಎಲ್ಲದಕ್ಕೂ ಪರಿಹಾರ ಹುಡುಕ್ತದೆ ಅನ್ನುವಂಥದ್ದು. ಖುದಾಗೆ ಘರ್ ಮೇ ದೇರ್ ಹೈ ಮಗರ್ ಅಂಧೇರ್ ನೈ ಅನ್ನುವಂಥ ವಿಶ್ವಾಸ ಇಟ್ಟುಕೊಂಡಂಥ ಕನ್ನಡಿಗರು ಇವತ್ತು ನಮ್ಮ ಕನ್ನಡ ತಾನು ಬೆಳೆದನ್ನು ನೋಡಿದಾಗ, ಅಸ್ಮಿತತೆ ಬೆಳೆದನ್ನು ನೋಡಿದಾಗ, ಕನ್ನಡಿಗರ ಓಟುಗಳು ಅವ್ರಿಗೆ ಅನಿವಾರ್ಯ ಆಗಿದ್ದು ನೋಡಿದಾಗ, ಅಲ್ಲಿಯ ಬ್ಯಾನರ್ಗಳಲ್ಲಿ, ಅಲ್ಲಿಯ ಮತಪತ್ರಗಳ ಹಂಚಿಕೆಯಲ್ಲಿ, ಅಲ್ಲಿಯ ಈ ಒಂದು EVMಗಳಲ್ಲಿ ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಗಳನ್ನು ಬಳಸೋದು ನೋಡಿದಾಗ ನಾವೆಲ್ಲರೂ ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಕನ್ನಡಿಗರು ಮತ್ತು ಮರಾಠಿಗರಲ್ಲಿ ಯಾವುದೇ ಭೇದಿಲ್ಲ, ನಾವೆಲ್ಲರೂ ಭಾರತೀಯರು ಅನ್ನೋಂಥ ಮಾತು ಇವತ್ತು ಖುಷಿ ನೀಡುವಂಥ ವಿಷಯ ಆಗ್ಯದ. ಯಾಕಪ್ಪ ಅಂದರೆ ಈ ಕನ್ನಡ ಸಲುವಾಗಿ, ಈ ಒಂದು ಮರಾಠಿ ಸಲುವಾಗಿ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಒಂದಿಷ್ಟು ಜನ ಇದ್ದರು MES ಮತ್ತು ಕರ್ನಾಟಕದಲ್ಲಂತೂ ಈಗಾಗಲೇ ಅದು ಹುರುಪಡಿಸಿ ಹೋಗಿದ್ದಾರೆ ಈ MES. ಮರಾಠಿಗರೆಲ್ಲ ಇವತ್ತು ಕನ್ನಡಿಗರನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಕನ್ನಡತನವನ್ನು ಅರಿತಾ ಇದ್ದಾರೆ, ಕನ್ನಡವನ್ನು ಪ್ರೀತಿಸಿ ಮಾಡೋದ್ರ ಜೊತೆಗೆ ಅದನ್ನು ತಾವು ಅದು ಇನ್ನೊಂದು ನಮಗೆ ತಾಯಿಪ ಅನ್ನುವಂಥ ಮಟ್ಟಕ್ಕೆ ಅವ್ರು ಬೆಳೆದಿದ್ದು ನೋಡಿದಾಗ, ನಾವು ಅವರನ್ನು ಮರಾಠಿಗರನ್ನ ನಮ್ಮ ಸಹೋದರರು ಸಹೋದರಿಯರು ಅಂತ ನಾವು ಬೆಳೆಸ್ಕೊಂಡಿದ್ದು ನೋಡಿದಾಗ ಇವತ್ತು ಖುಷಿಯಾಗಿ ನಾವೆಲ್ಲರೂ ಕೂಡಿ ಬದುಕಬೇಕಾಗಿದ್ದ ಮೇಲೆ ಜಗಳದ್ರಾಗಿನ ಅರ್ಥ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಜಗಳ ಎಲ್ಲಿ ಹೋಗೋದಿ ನಾವು? ಮಹಾರಾಷ್ಟ್ರಕ್ಕೆ ಹೋದ್ರೆ ಏನು, ಮಹಾರಾಷ್ಟ್ರದಲ್ಲಿ ಹೋದ್ರೆ ನಮಗೇನು ಸ್ವರ್ಗ ಸಿಗ್ತದನ? ಕರ್ನಾಟಕದಲ್ಲಿ ಉಳಿದ್ರೆ ನರಕ ಸಿಗ್ತದನ? ಅಥವಾ ಕನ್ನಡಿಗರು ಕರ್ನಾಟಕಕ್ಕೆ ಬಂದರೆ ಅವ್ರಿಗೆ ಸ್ವರ್ಗ ಸಿಗ್ತದನ? ಇವತ್ತು ಸಮಸ್ಯೆಗಳು ಹೊಟ್ಟೆ, ಬಟ್ಟೆ, ಉದ್ಯೋಗ ಜೊತೆಗೆ ಏನಪ್ಪ ಅಂತಂದ್ರೆ ಬೆಲೆ ಏರಿಕೆ, ಇವುಗಳ ನಡಕ್ಕೆ ಸಿಕ್ಕ ಜನ ಒದ್ದಾಡಿ ಹೋಗ್ತಾ ಇದ್ದಾರೆ. ಇವುಗಳ ಬಗ್ಗೆ ವಿಶೇಷ ಯಾವ ಪಕ್ಷವೂ ಕಾಳಜಿ ಮಾಡ್ತಾ ಇಲ್ಲ. ಏನೋ ಅಷ್ಟು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಒಂದಿಷ್ಟೇನೋ ಉಸಿರು ಹಿಡಿಯುವಂಥ ಪ್ರಯತ್ನ ಮಾಡಿದರೆ, ಆದರೆ ಇವತ್ತು ಮಹಾರಾಷ್ಟ್ರದಲ್ಲೂ ಮಾಡೋ ಹಂತಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಪಕ್ಷಗಳು ಸಹಿತ BJP ಇರಲಿ, ಕಾಂಗ್ರೆಸ್ ಇರಲಿ, ಇನ್ನೊಂದು ಪಕ್ಷ ಇರಲಿ, ಶಿವಸೇನಾ ಇರಲಿ, NCP ಇರಲಿ, ಅವರು ಇವತ್ತು 10 ಲಕ್ಷ ಹಾಕಿದ್ದಾರೆ. ವಿನಃ ಅನಗತ್ಯ ಈ ಗಡಿ ವಿವಾದ, ಭಾಷಾ ವಿವಾದವನ್ನು ಹಿಂಸರಿಸ್ತಾ ಇರೋದು ನೋಡಿದಾಗ ಇದಕ್ಕೆ ಕಾಲನ ಅನಿವಾರ್ಯತೆ ಬದುಕು ಅನ್ನುವಂಥದ್ದು ಎಲ್ಲರಿಗೂ ಏನಾಗಿಬಿಟ್ಟದಪ್ಪ ಅಂದರೆ ಇವತ್ತು ಕಷ್ಟ ಆಗಿದೆ ಬದುಕೋದು. ಅದಕ್ಕೆ ಮತ್ತೆ ದುಮಡಿ ಮಾಡೋರು ಯಾರು ರೀ? ಘೋಷಣೆಗೆ ಹೋಗೋರು ಯಾರು? ಹೇಳೋರಷ್ಟ ದೊಡ್ಡ ದೊಡ್ಡವರು ಪತ್ರಿಕೆಯಲ್ಲಿ ಬರ್ಕೊಳ್ಳೋದು ಮತ್ತೇನೋ ಮಾಡುವಂಥವ್ರು ಮುಂದೆ ಆದರೆ ಮುಂದೆ ಬಂದು ನಿಂತು ಹೋರಾಟ ಮಾಡೋರು ಇಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು. ಇವ್ರ ಮೇಲೆ ಕಲ್ಲು ಬಿಡೋದು, ಇವ್ರ ಮೇಲೆ ತೊಂದರೆಗಳಾಗೋದು, ಇವರು ಬಸ್ಗಳಿಗೆ ಬಂದಾಗೋದು, ಇವ್ರ ಬಸ್ಗಳಿಗೆ ಬೆಂಕಿ ಹಚ್ಚೋದು, ಇವ್ರನ್ನ ಬಿಟ್ಟು ಮತ್ತೊಂದು ಆಗ್ತಾ ಇರಲಿಲ್ಲ. ಇದರಿಂದಾಗಿ ಜನರ ಮಧ್ಯದಲ್ಲೇ ಒಂದಿಷ್ಟು ಏನಪ್ಪ ಅಂತಂದರೆ ವೈಮನಸ್ ಬೀಳುವಂಥ ಸಾಧ್ಯತೆಗಳಿದ್ದು ಇತ್ತೀಚೆಗೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಕನ್ನಡಿಗರು ಮತ್ತು ಮರಾಠಿಗರು. ಇಲ್ಲಪ್ಪ ಇದರಿಂದ ಏನಾಗುವುದಿಲ್ಲ, ನಾವು ಕೂಡಿ ಬದುಕಬೇಕಾಗಿದೆ, ಕೂಡಿ ಬಾಳಬೇಕಾಗಿದೆ. ಯಾವ ಭಾಷೆ ಏನು ಒಂದು ಮಾಧ್ಯಮ ಅಷ್ಟ ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಕವಿಗಳ, ನಮ್ಮ ಸಾಹಿತ್ಯಗಳ, ನಮ್ಮ ವಿಜ್ಞಾನ, ನಮ್ಮ ಎಲ್ಲ ವೈಜ್ಞಾನಿಕತೆ, ನಮ್ಮ ಚರಿತ್ರವನ್ನು, ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳೋಕೆ ಒಂದು ಭಾಷೆ ಬೇಕಪ್ಪ. ಭಾಷೆ ಅಷ್ಟ, ಅದರ ಮಹತ್ವ ಅಷ್ಟ, ಅದರ ಅನಿವಾರ್ಯ ಭಾಷೆ. ಆದರೆ
ಅದು ಕೂಡಿ ಹೋಗುವಂಥದ್ದಾಗಬೇಕು. ನೆರೆಹೊರೆಯ ರಾಜ್ಯಗಳು ಎರಡು ಒಂದನ್ನು ಅಂತ ಇವತ್ತು ಭಾವ ಬೆಳೆದಿದ್ದಂತಾಗೆ ಕನ್ನಡದ ಬಗ್ಗೆ ಅತಿಯಾಗಿ ಒಂದು ಕಾಲಕ್ಕೆ ಮಾತಾಡ್ತಿದ್ದಂಥ ಅಶೋಕ್ ಚಂದ್ರಿಯವರು ಕೂಡ ಇವತ್ತು ತಮ್ಮ ಧ್ವನಿಯನ್ನು ಚೇಂಜ್ ಮಾಡ್ಕೊಂಡಿದ್ದು ಭಾಳ ಖುಷಿ ಪಡುವಂಥ ವಿಷಯ ಆಗಿದೆ. ಏನು ಮಾತ್ರ ಗಡಿ ವಿವಾದಕ್ಕೆ ಕಾಲವೇ ಉತ್ತರ ಕಂಡುಕೊಳ್ಳುವ ಲಕ್ಷಣಗಳು ಗೋಚರಿಸುತ್ತವೆ. ಇವರು ಹೋರಾಟ ಮಾಡಿ ನಿಂತವ್ರು ದೊಡ್ಡ ಒಂದು ಗಡಿ ಭಾಗದಲ್ಲಿ ಇವ್ರ ಜೊತೆ ಇನ್ನೂರು ಜನ ನಮ್ಮ ಕನ್ನಡ ಪತ್ರಿಕೆ ಸಾಕಷ್ಟು ಹೋರಾಟ ಮಾಡಿತ್ತು. ಇವರೆಲ್ಲರೂ ಇವತ್ತು ಹೌದಪ್ಪ ಇದು ಟೊಪ್ಪಣ್ಣವ್ರು ಹಿಂದಿನವರಾಗಿರ್ಬೋದು ಅಂದರೆ ಉಮಾಬಾಯಿಯವರಾಗಿರ್ಬೋದು ಇನ್ನೂ ಅನೇಕರು ಆ ಒಂದು ಕನ್ನಡ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥವ್ರು ಮನ್ ಜೋಶಿಯವರು ನಮ್ಮ ಇವೆಲ್ಲ ಒಂದು ಕಾಲಕ್ಕೆ ಕನ್ನಡದ ಬಗ್ಗೆ ಕನ್ನಡ ಪ್ರೀತಿಸ್ರೀ ಇದನ್ನು ನೀವು ಅಳವಡಿಸ್ಕೊಳ್ರಿ ಅಂತ ಹೇಳ್ತಾ ತಿರುಗುತ್ತಂತ ಜನ ಇವತ್ತು ಒಪ್ಪಿಕೊಳ್ತಾ ಇದ್ದಾರೆ. ಏನಪ್ಪ ಇವತ್ತು ಗಡಿ ತಂಟೆ ಅನ್ನೋದು ನೇಪಥ್ಯಕ್ಕೆ ಹೋಗ್ಯದ, ದಂಡಿಗೆ ಹೋಗ್ಯದ, ಕನ್ನಡದ ಅಸ್ಮಿತೆದು ಗಟ್ಟಿಗೊಳ್ತಾ ಸಾಗಿದೆ ಅಂತ. ಯಾವ ಭಾಷೆಯನ್ನಾಗಲಿ ಯಾವುದನ್ನ ಧರ್ಮನ್ನಾಗಲಿ ಯಾರನ್ನಾಗಲಿ ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಲದ ಅಡಿಯಲ್ಲಿ ತಾಣ ಏನಪ್ಪ ಅಂದರೆ ಅದರಲ್ಲಿ ಉಳಿಯೋ ಶಕ್ತಿ ಇತ್ತಪ್ಪ ಅಂದರೆ ಬೆಳೆಯುವ ಶಕ್ತಿ ಇದ್ದರೆ ಯಾರೂ ತಳ್ಳಿಕ್ಕೆ ಆಗೋದಿಲ್ಲ, ನಾಶ ಆಗುವಂಥದ್ದಿದ್ರೆ ಅದು ಬಿಡಲಿಕ್ಕೆ ಆಗೋದಿಲ್ಲ, ಉಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅನ್ನೋ ಸತ್ಯವನ್ನು ಇವತ್ತು ಮನಗಂಡ ಇವತ್ತೆಲ್ಲ ಅಲ್ಲಿಯ ನಾನು ಹೇಳಿದ್ದಲ್ಲ ಈಗಾಗಲೇ ಅಡ್ವರ್ಟೈಸ್ಮೆಂಟ್ಗಳಲ್ಲಾಗಲಿ ಮತ್ತೊಂದರಲ್ಲಾಗಲಿ ಅಲ್ಲಿಯೇ ಶಾಸಕಗಳಿತ್ತಂಥ ಒಂದು 32-40 ಕ್ಷೇತ್ರಗಳಲ್ಲಿ ಕನ್ನಡದ ಪಾಂಪ್ಲೆಟ್ಸ್ಗಳು ಹಂಚೋದು ಇ ವಿ ಎಮ್ಗಳು ಕನ್ನಡ ಮತ್ತು ಮರಾಠಿ ಬಳಸಿದ್ದನ್ನು ಗಮನಿಸಿದಾಗ ಅಲ್ಲಿ ಕನ್ನಡಿಗೂ ಮಹತ್ವ ಸಿಕ್ಕದ ನಮ್ಮಲ್ಲಿ ಮರಾಠಿಗೂ ಮಹತ್ವ ಸಿಕ್ಕದ. ಹೀಗಾಗಿ ಕನ್ನಡ ಮತ್ತು ಮರಾಠಿ ಇವೇನು ಸಮಸ್ಯೆ ಅನಗತ್ಯ ನಾವು ಏನು ಮಾಡ್ಕೊಳ್ತಾ ಬರ್ತಾ ಇದ್ವಿ ಬೆಳೆಸ್ಕೊಂಡು ಹೋಗ್ತಾ ಇದ್ವಿ ಇದು ಏನು ನಿರಂತರ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಎರಡೂ ಭಾಷೆಗಳು ಒಂದೇನಪ್ಪ ಅಂದರೆ ನಾವು ನಮ್ಮ ತಾಯಂದಿರು ಕನ್ನಡಿಗರಿಗೆ ಕನ್ನಡ ತಾಯಿ ಆದರೆ ಮರಾಠಿಗರಿಗೆ ಮರಾಠಿ ತಾಯಿದ್ರು ಅವರಿಬ್ಬರು ಕೂಡ್ಕೊಂಡು ಹೋಗುವಂಥ ಒಂದು ಸನ್ನಿವೇಶ ಇಬ್ಬರು ಸಹೋದರಿಯರು ಆ ನೆರೆಯಲ್ಲೆಲ್ಲ ನಾವು ಭಾವನಾತ್ಮಕವಾಗಿರ್ಬೋದು ಒಂದು ವಾಸ್ತವ ದೃಷ್ಟಿಯಿಂದ ಆಗಿರ್ಬೋದು ಭಾಷೆ ನಮ್ಮ ಮಾಧ್ಯಮ ಅದ್ರ ಮೂಲಕ ವ್ಯವಹಾರ ಮಾಡೋದಕ್ಕೆ ಬದುಕೋದಕ್ಕೆ ಅದು ಬೇಕು. ಆದರೆ ಅದರಿಂದ ಸಾವಾಗೋದಾಗಲಿ ಮತ್ತೊಂದಾಗೋದಾಗಲಿ ಅಶಾಂತಿ ಆಗೋದಾಗಲಿ ಅರಾಜಕತೆ ಆಗೋದಾಗಲಿ ಬೇಕಾಗಿಲ್ಲ ಅನ್ನುವಂಥದ್ದು ಈ ಹೊಸ ಬೆಳವಣಿಗೆಯಿಂದ ಭಾಳ ಖುಷಿ ಪಡುವಂಥ ವಿಷಯ ಆಗ್ಯದ. ಅದೇ ಕಾಲಕ್ಕೆ ಮಹಾರಾಷ್ಟ್ರದಲ್ಲಿರುತ್ತಿರುವಂಥ ಕನ್ನಡಿಗರು ಅವರಿದ್ದಂಥವ್ರು ಈ ಒಂದು ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಲ್ಲೇಶಪ್ಪ ತೇಲಿ ಅಂತೇಳಿ ಕನ್ನಡ ಹೋರಾಟಗಾರರು ಇನ್ನೂ ಅನೇಕ ಹೋರಾಟಗಾರರಿದ್ದಾರೆ. ಈ ಒಂದು ನಮ್ಮ ಯಾವುದಪ್ಪ ಅಂತಂದರೆ ಜತ್ ಆಗಿರ್ಬೋದು, ಮಂಗಳ ವೇಡೆ ಆಗಿರ್ಬೋದು, ಅಕ್ಕಲಕೋಟೆ ಆಗಿರ್ಬೋದು, ಲಾತೂರ್ ಆಗಿರ್ಬೋದು, ಸೊಲ್ಲಾಪುರ ಆಗಿರ್ಬೋದು, ದಕ್ಷಿಣ ಸೊಲ್ಲಾಪುರ ಆಗಿರ್ಬೋದು, ಕೊಲ್ಲಾಪುರ ಆಗಿರ್ಬೋದು, ಸಾಂಗ್ಲಿ ಆಗಿರ್ಬೋದು, ಮಿರಜ್ ಆಗಿರ್ಬೋದು, ಅಷ್ಟೇ ಆಗ ಮುಂಬೈ ಸುತ್ತಮುತ್ತ ಪರಿಸರದಲ್ಲಿ ಬರುವಂಥ ರಾಯಗಢ ಆಗಿರ್ಬೋದು, ಠಾಣೆ ಆಗಿರ್ಬೋದು, ಪಾಲ್ಗಾರ್ ಆಗಿರ್ಬೋದು, ಇವೆಲ್ಲ ಕಡೆಗಳಲ್ಲಿ ಈ ಒತ್ತು ಕನ್ನಡ ನಿಧಾನಕ್ಕೆ ತನ್ನ ಒಂದು ಕಂಪನ್ನು ಸೂಚಿಸ್ತಾ ಇದೆ ಮತ್ತು ಮರಾಠಿಗರ ಮನವನ್ನು ಗೆಲ್ತಾ ಇದೆ. ನಿಜವಾಗಿ ಮನದಿಂದ ಮನ ಗೆಲ್ಲುವಂಥದ್ದು ಭಾಳ ಮಹತ್ವದ ಅದೆಲ್ಲಗೆ ದೊಡ್ಡದು ಬದುಕಬೇಕಾಗಿದೆ. ನಾವು ಆ ಬದುಕಿಗೆ ನಾವೆಲ್ಲ ಭಾಷೆ ಇರಬೇಕು, ವಿನಃ ಬದುಕನ್ನು ನಾಶ ಮಾಡೋದಕ್ಕಲ್ಲ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಈ ದಿಸೆಯಲ್ಲೇ, ಇದು ನಿಶ್ಚಿತವಾಗಿ ಒಳ್ಳೆಯ ಪರಿಣಾಮ ಬೀರುವಂಥದ್ದು. ಮತ್ತು ನಮ್ಮ ಕನ್ನಡದ ಸಿದ್ದರಾಮಯ್ಯನವರು ಸಹಿತ ಈ ಎಲ್ಲ ಭಾಗಗಳಲ್ಲಿ ಪ್ರಚಾರ ಮಾಡಿ ಬಂದಿದ್ದು, ಅಲ್ಲಿಯೇ ಶಿವಸೇನೆಯವರ ಸಹಿತಿಯಲ್ಲಿ ಬಂದ ನಮ್ಮೊಂದಿಗೆ ಪ್ರೀತಿಯಿಂದ ನೋಡುವಂತಹ ಒಂದು ಪ್ರಮೇಯ ಅದರಲ್ಲೂ ಇಂಡಿಯಾ ಘಟಬಂಧನದಲ್ಲಿ ಎಲ್ಲರೂ ಕೂಡಿ ಹೋಗುವಂಥದ್ದು ಈವನ್ ಬಿ ಜೆ ಪಿಗಳು ಸಹಿತ ಈ ವಿಷಯದಲ್ಲಿ ಮೌನ ಆಗಿರೋದನ್ನು ನೋಡಿದಾಗ ಅವ್ರಿಗೂ ಗೊತ್ತಾಗಿದೆ ವಸ್ತುಸ್ಥಿತಿ ಏನಪ್ಪ ಅಂತೇಳಿ. ನಾವು ಈ ಒಂದು ಭಾಷೆ ನೆಲೆಗಟ್ಟಿನಲ್ಲೇ ಭಿನ್ನ ಮತವನ್ನು ಅಥವಾ ಮಧ್ಯನ ಹುಟ್ಟಾಕಿದರೆ ಅದನ್ನ ನಮಗೂ ತೊಂದರೆ ಆಗುವಂಥದ್ದು, ಜೊತೆಗೆ ಶಾಂತಿ ನೆಮ್ಮದಿ ಪ್ರೀತಿ ಸಿಗಲಾರದಂಥದ್ದು ಇಲ್ಲಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಎಲ್ಲ ಪಕ್ಷಗಳಿಗೂ ಮನವರಿಕೆ ಆಗ್ಯದ. ಹೀಗಾಗಿ ಎಮ್ ಇ ಎಸ್ ಅದ ಇಲ್ಲಿಯೇ ಕೆಲವೊಂದು ಜನ ಇದ್ದಾರೆ ಇನ್ನೂ, ಅವರು ಅದರ ಮೇಲೆ ಬದುಕು ಮಾಡುವಂಥವ್ರು, ಅದರಿಂದ ಬದುಕು ಮಾಡೋ ಜೊತೆಗೆ ತೊಂದರೆ ಹುಟ್ಟು ಹಾಕುವಂಥವ್ರು ಅವರು ಹೋಗಿ ನಮ್ಮ ಶರದ್ ಪವಾರ್ ಅವರಾಗಿರ್ಬೋದು, ಅಲ್ಲಿಯ ಏನಪ್ಪ ಅಂತಂದ್ರೆ ಸಿಂಧಿ ಅವ್ರಿಗಾಗಿರ್ಬೋದು, ಉದ್ಧವ್ ಠಾಕ್ರೆ ಅವರಾಗಿರ್ಬೋದು, ಏಕನಾಥ್ ಸಿಂಧಿ ಅವ್ರಿಗಾಗಿರ್ಬೋದು, ಅದು ಇನ್ನುಳಿದವ್ರಿಗೆ ಎಲ್ಲರಿಗೂ ಭೇಟಿಯಾಗಿ ಇಲ್ಲ ಬರ್ರಿ ನೀವು ಮಹಾರಾಷ್ಟ್ರ ಈಗ ಉಳಿಸ್ರಿ ಅನ್ನುವಂಥ ಒಂದು ಹೇಳೋ ಪ್ರಯತ್ನ ಮಾಡಿದರು. ಇವ್ರ ಮಾತಿಗೆ ಗಮನ ಕೊಡೋದು ಬದುಕು ಸರಿಸಿದ್ದಾರೆ ಇವರೆಲ್ಲರೂ. ಹೀಗಾಗಿ ಅಲ್ಲಿಯ ರಾಜಕಾರಣಿಗಳು ಸಹಿತ ಇವತ್ತು ವಸ್ತುಸ್ಥಿತಿ ಅರ್ಥ ಆಗಿ ಮತ್ತು ಜನ ಇವತ್ತು ಕೂಡಿ ಹೋಗ್ತಾ ಇದ್ದಾರೆ. ನಾವು ಅನಗತ್ಯದಲ್ಲೇ ಬೆಂಕಿ ಹಚ್ಚಿ ಕೆಲಸ ಮಾಡಬಾರ್ದು ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲರಿಗೂ ಬಂದದ ಇದು ಸಂತೋಷ ಪಡೋದು. ಅದಕ್ಕೆ ನಮ್ಮ ಕನ್ನಡಿಗರು ಇದು ನಾವು ತಿಳ್ಕೊಂಡು ಕನ್ನಡಿಗರಂತೆ ಆಲ್ರೆಡಿ ಇಲ್ಲಿಯ ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಪಿಗಳಾಗಿರ್ಬೋದು ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಅವರಾದರೂ ಇದು ಅಂಥ ಬೆಂಕಿ ಹಚ್ಚು ಕೆಲಸ ಕರ್ನಾಟಕದ ಈ ಒಂದು ರಾಜಕಾರಣ ಹೆಚ್ಚಿಗೆ ಮಾಡಿಲ್ಲ. ಅದು ಹೆಚ್ಚು ವಿಶೇಷವಾಗಿ ಈ ಒಂದು ಏಕೀಕರಣ ಸಮಿತಿ ಅನ್ನೋದಲ್ಲ, ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹೆಚ್ಚಿಗೆ ಇದನ್ನು ಜೀವಂತ ಇಡಿಸ್ಕೊಂಡ್ಬಂದಿತ್ತು, ಅದು ಇವತ್ತು ನಿಧಾನಕ್ಕೆ ಕರಿಗೆ ಹೋಗ್ತಾ ಇದೆ. ಹೀಗಾಗಿ ಇದನ್ನ ನಾಳೆ ಅವರು ಮಹಾರಾಷ್ಟ್ರ ಏಕೀಕರಣದವರು ಸಾಕಪ್ಪ ಇನ್ನು ಜನ ಒಂದಾದ ನಾವೇನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಅವರು ಇದರಲ್ಲೇ ಲುಪ್ತಾಗಿ ನಮ್ಮೊಂದಿಗೆ ಕೂಡಿ ಬದುಕುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಇವತ್ತು ಅನ್ನಿಸ್ಲಿಕ್ಕೆ ಆ ಹಿನ್ನೆಲೆಯಲ್ಲೇ ಇವತ್ತು ಜಾಲಾಜ್ ಪಾಯಜ ಅನ್ನೋಂಥ ಶಬ್ದ ದೂರ ಹೋಗ್ತಾ ಇರೋದು
ಮರಾಠಿಯ ಮಹಾರಾಷ್ಟ್ರದಲ್ಲಿರ್ತಿರೋದು ಕನ್ನಡಿಗರು, ಕನ್ನಡದ ಒಂದು ಕಂಪನ್ನು ಅಲ್ಲಿ ಸುಸ್ತಾ ಇರೋದು, ಮತ್ತು ಕನ್ನಡಿಗರು ಮತ್ತು ಮರಾಠಿ ಕೂಡಿ ಹೋಗ್ತಾ ಇರೋದು, ಇದು ಒಳ್ಳೆಯ ಸಂಕೇತ. ಡೆವಲಪ್ಮೆಂಟ್ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಭಾಳ ಒಳ್ಳೆಯದಂತ ಇವತ್ತು ಅನಿಸ್ತದೆ. ಆ ದಿಸೆಯಲ್ಲಿ ಆ ವರದಿಗಳು ನೋಡಿದ ಹಿನ್ನೆಲೆಯಲ್ಲಿ ಒಂದಷ್ಟು ನಿಮ್ಮ ಜೊತೆ ಹೇಳಬೇಕಾಗಿತ್ತು. ಯಾಕೆಂದರೆ ಅಗತ್ಯ ಇಲ್ಲೇ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥ ಜನ ಭಾಳ ಇದ್ದಾರೆ. ಅಂಥ ಜನರ ಮಧ್ಯೆಲ್ಲ ಸತ್ಯಗಳು ಗೊತ್ತಾಗಬೇಕಾಗುತ್ತೆ. ಆ ಕೆಲಸ ಇವತ್ತು ನಿಮಗೆ ನಮಗೆ ಎಷ್ಟು ಸಾಧ್ಯತೆ ಗೊತ್ತಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ಇದು ನಿಮ್ಗೆ ಲೈಕ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಕು. ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ H16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ. ವಂದನೆಗಳು.